ದಕ್ಷಿಣ ಕ್ಷೇತ್ರದ ಬಗ್ಗೆ ಮಾತನಾಡೋಣ ಇನ್ನು ಅಲ್ಲಿ ಸ್ವೀಕರಿಸಿದಂತಹ ಕರೆಗಳು ಕೇವಲ ಮೂರ್ ಸಾವಿರದ ಬಂದಿದೆ ಅಂತ ಹೇಳ್ಬೋದು ಇಲ್ಲಿ ಕಾಂಗ್ರೆಸ್ ರೆಡ್ಡಿ ಗೆಲುವನ್ನು ಸಾಧಿಸುತ್ತಾರೆ ಪಡೆದುಕೊಂಡು ಅವರಿಗೆ ಬಂದಿರುವಂತಹ ಕರೆಗಳು ಸಾವಿರದ ನೂರ ಆರು ಇನ್ನ ತೇಜಸ್ವಿ ಸೂರ್ಯ ಅವರಿಗೆ ಸಿಕ್ಕಿರೋದು ಸಾವಿರದ ಎಂಟುನೂರ ಮೂವತ್ತೆರಡು ಇಬ್ಬರ ಪೈಕಿ ಗೆಲ್ಲವರು ಸೌಮ್ಯ ರೆಡ್ಡಿ ಕಾಂಗ್ರೆಸ್ ನಿಂದ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಇದು ಬೆಂಗಳೂರು ಬೆಂಗಳೂರು ದಕ್ಷಿಣದಲ್ಲಿ ರಾಜ್ ಮೆಗಾ ಸರ್ವೆಯಲ್ಲಿ ಬಂದಂತಹ ರಿಸಲ್ಟ್ ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರದ ರಿಸಲ್ಟ್ ಅನ್ನ ಕೂಡ ನಾವು ನೋಡ್ತಾ ಹೋಗೋಣ ನಮ್ಮ ರಾಜ್ ನ್ಯೂಸ್ ನಡೆಸಿದಂತಹ ಕಾಲ್ ಮಾಡಿ ಓಟ್ ಮಾಡಿ ಅಲ್ಲಿ ಈ ಕ್ಷೇತ್ರದಿಂದಲೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದಲೂ ಸಾಕಷ್ಟು ಕಾಲ್ ಬಂದಿದೆ ಇಲ್ಲಿ ತುಂಬಾ ಟಫ್ ಇರುವಂತಹ ಕ್ಷೇತ್ರ ಅಂತಾನೆ ಹೇಳಬಹುದು ತಮ್ಮ ಭದ್ರ ಕೋಟಿಯನ್ನಾಗಿ ಮಾಡಿಕೊಂಡಿದ್ದು ಬಂಡೆ ಬ್ರದರ್ಸ್ ಅಂದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಕಳೆದ ಬಾರಿ ಗೆದ್ದಂತಹ ಒಬ್ಬರು ಸಂಸದರು ಅದು ಕಾಂಗ್ರೆಸ್ನಿಂದ ಅಂದ್ರೆ ಅದು ಡಿ ಕೆ ಸುರೇಶ್ ಅವರು ಅವರಿಗೆ ನೇರ ನೇರವಾಗಿ ಪೈಪೋಟಿ ಕೊಡ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಹೃದ್ರೋಗ ತಜ್ಞರು ಸೊ ಈ ಒಂದು ಕ್ಷೇತ್ರದಲ್ಲಿ ಬರೋಬ್ಬರಿ ಹದಿನೈದು ಸಾವಿರದ ಮುನ್ನೂರ ಅರವತ್ತಾರು ಕರೆಗಳನ್ನ ನಾವು ಸ್ವೀಕಾರ ಮಾಡಿದ್ವಿ ಇಲ್ಲಿ ರಿಸಲ್ಟ್ ಫಿಫ್ಟಿ ಫಿಫ್ಟಿ ಬಂದಿದೆ ಇಲ್ಲಿ ಕೂಡ ಇಬ್ಬರು ಕ್ಯಾಂಡಿಡೇಟ್ ಇದು ತುಂಬಾ ಟಫ್ ಇರುವಂತಹ ಕ್ಷೇತ್ರ ಅನ್ನೋದು ನಮ್ಮ ಸರ್ವೆಯಲ್ಲಿ ಗೊತ್ತಾಗಿದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಅಂದ್ರೆ ಅವರು ಈಗ ಬಿಜೆಪಿಯ ಒಂದು ಚಿಹ್ನೆಯಿಂದ ನಿಲ್ತಾ ಇರೋದು ಅವರಿಗೆ ಏಳು ಸಾವಿರದ ಐನೂರ ಮೂವತ್ತೆಂಟು ಕರೆಗಳು ಬಂದಿದ್ರೆ ಡಿ ಕೆ ಸುರೇಶ್ ಅವರಿಗೆ ಏಳು ಸಾವಿರದ ಏಳುನೂರ ಎಂಬತ್ ಮೂರು ಒಂದು ಮೂವತ್ತು ಕಾಲ್ಸ್ ಆಚೆ ಈಚೆ ಹೋಗಿದೆ ಆದ್ರೆ ಫಿಫ್ಟಿ ಫಿಫ್ಟಿ ಇಬ್ಬರಿಗೂ ಕೂಡ ಬಂದಿರೋದು ಅಷ್ಟೇ ಟಫ್ ಆಗಿರುತ್ತೆ ಶತಾಯ ಗತಾಯ ಪ್ರಯತ್ನ ಪಡ್ಬೇಕಾಗುತ್ತೆ ಡಿ ಕೆ ಬ್ರದರ್ಸ್ ತಮ್ಮ ಭದ್ರ ಕೋಟಿಯನ್ನ ಹಾಗೆ ಉಳಿಸ್ಕೊಳ್ಬೇಕು ಅಂತಂದ್ರೆ ಇಲ್ಲ ಅಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ಅಲ್ಲಿ ಯಾವ ರೀತಿ ಆಪರೇಷನ್ ಮಾಡಿ ಜನರನ್ನ ಒಲಿಸ್ಕೊಳ್ತಾರೆ ಅನ್ನೋದು ಹೇಳಕ್ಕಾಗಲ್ಲ ಇದು ನಮ್ಮ ರಾಜ್ ನ್ಯೂಸ್ ಸರ್ವೆಯಲ್ಲಿ ಬೆಂಗಳೂರು ಗ್ರಾಮಾಂತರದ ಮೇಲೆ ಜನರಿಗೆ ಇರುವಂತಹ ಒಲವು ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಐವತ್ತು ಪರ್ಸೆಂಟ್ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರಿಗೆ ಐವತ್ತು ಪರ್ಸೆಂಟೇಜ್ ಮತಗಳನ್ನ ಮತದಾರ ಕೊಟ್ಟಿರೋದು ಕಾಲ್ ಮಾಡಿ ಓಟ್ ಮಾಡಿ ಅನ್ನುವಂತಹ ಸರ್ವೆಯಲ್ಲಿ ಏನೋ ಬೆಂಗಳೂರು ಉತ್ತರವನ್ನ ನಾವು ನೋಡೋದಾದ್ರೆ ಇದು ಕೂಡ ಹೈ ವೋಲ್ಟೇಜ್ ಕಣವಾಗಿ ನಮಗೆ ಕಾಣಿಸ್ತಾ ಇದೆ ಇಲ್ಲಿ ನೇರವಾಗಿ ಚಿಕ್ಕಮಗಳೂರು ಉಡುಪಿಯಿಂದ ಬಂದಿದ್ದು ಶೋಭಾ ಕರಂದ್ಲಾಜೆ ಅವರು ಈ ಬಾರಿ ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಬರ್ಬರ್ತಾನೆ ಅವರಿಗೆ ಗೋ ಬ್ಯಾಕ್ ಅಭಿಯಾನ ಕೂಡ ಆರಂಭವಾಗಿತ್ತು ಆದ್ರೆ ಕಾಲ್ಗಳು ಬಂದಿರೋದು ಅವರಿಗೆ ಹೆಚ್ಚು ನಾವು ಒಟ್ಟಾರೆ ಸ್ವೀಕರಿಸಿದಂತಹ ಕರೆಗಳು ಕೇವಲ ಮೂರ್ ಸಾವಿರದ ನೂರ ಹತ್ತು ಕರೆಗಳು ಇಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಐವತ್ನಾಲ್ಕು ಪರ್ಸೆಂಟೇಜ್ ಆ ಮತಗಳು ಬಂದಿದೆ ಅಂತ ಹೇಳ್ಬೋದು ಸಾವಿರದ ಆರ್ನೂರ ಎಂಬತ್ತು ಮತಗಳು ಬಂದಿದೆ ಐವತ್ ನಾಲ್ಕು ಪರ್ಸೆಂಟ್ ಇನ್ನ ಪ್ರೊಫೆಸರ್ ರಾಜೀವ್ ಗಾಂಧಿ ಅವರಿಗೆ ಕರೆಗಳು ಬಂದಿದೆ ನಲವತ್ತಾರು ಪರ್ಸೆಂಟೇಜ್ ಪಡೆದುಕೊಂಡಿದ್ದಾರೆ ಇಲ್ಲಿ ಶೋಭಾ ಕರಂದಾಜಿ ಅವರು ಗೆಲ್ತಾರೆ ಅನ್ನೋದು ರಾಜ್ ನ್ಯೂಸ್ ನ ಮೆಗಾ ಸರ್ವಿಯಲ್ಲಿ ಬಂದಂತಹ ರಿಸಲ್ಟ್ ಇದು ಬೆಂಗಳೂರು ಉತ್ತರದ ರಿಸಲ್ಟ್ ಆದ್ರೆ ಕೇಂದ್ರದಲ್ಲಿ ಯಾರು ಗೆಲ್ತಾರೆ ಬೆಂಗಳೂರು ಕೇಂದ್ರದ ನಾವು ನೋಡೋದಾದ್ರೆ ಇಲ್ಲಿ ಒಟ್ಟಾರೆಯಾಗಿ ಸ್ವೀಕರಿಸಿದಂತ ಕರೆಗಳು ಇಲ್ಲೂ ಕೂಡ ಹೆಚ್ಚೇನು ಬಂದಿನ ನಾಲ್ಕು ಸಾವಿರದ ಅರವತ್ತು ಕರೆಗಳು ಬಂದಿದೆ ಸೊ ಇಲ್ಲಿ ಗೆದ್ದಿರುವವರು ಕಾಂಗ್ರೆಸ್ನ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಈಗಾಗಲೇ ಕ್ಷೇತ್ರದಲ್ಲಿ ತಮ್ಮದೇ ಚಾಪನ್ನ ಮೂಡಿಸಿ ಕ್ಷೇತ್ರವಾರು ಸಂಚಾರವನ್ನ ನಡೆಸಿ ಜನರ ನಾಡಿ ಮಿಡಿತವನ್ನ ಅರಿತಾ ಇರುವವರು ಮನ್ಸೂರ್ ಅಲಿ ಖಾನ್ ಅವರಿಗೆ ಬಂದಂತ ಕರೆಗಳು ಎರಡ್ ಸಾವಿರದ ಮುನ್ನೂರ ಮೂರು ಅಂದ್ರೆ ಶೇಕಡ ಐವತ್ತೆರಡು ಪರ್ಸೆಂಟೇಜ್ ಮತಗಳು ಬಂದಿದ್ರೆ ಪಿ ಸಿ ಮೋಹನ್ ಅವರಿಗೆ ಎರಡ್ ಸಾವಿರದ ನೂರ ಐವತ್ತೇಳು ಅಂದ್ರೆ ನಲವತ್ತೆಂಟು ಪರ್ಸೆಂಟ್ ಮತಗಳು ಪಡೆದುಕೊಂಡಿದ್ದಾರೆ ಇದು ಬೆಂಗಳೂರು ಉತ್ತರ ದಕ್ಷಿಣ ಗ್ರಾಮಾಂತರ ಕೇಂದ್ರದಲ್ಲಿ ಬಂದಂತದ್ದು ಒಟ್ಟಾರೆಯಾಗಿ ಇಪ್ಪತ್ತೆಂಟು ಕ್ಷೇತ್ರಗಳ ಸರ್ವೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರು ಗೆಲುವಿನ ಒಂದು ಹಂಚಿನಲ್ಲಿ ಇದ್ದಾರೆ ಐವತ್ತೈವತ್ತು ಪರ್ಸೆಂಟ್ ಯಾರು ತೆಗೆದುಕೊಂಡಿದ್ದಾರೆ ಏನು ಎತ್ತ ಅಂತ